नारायणं सुरगुरुं जगदेकनाथं भक्तप्रियं सकललोक नमस्कृतं च त्रैगुण्यवर्जितमजं विभुमाद्यमीशं वन्दे भवग्रममरासोसिद्धवन्द्यं नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जय मुदीरयेत्। धर्मक्षेत्रे कुरुक्षेत्रे समवेता युत्सवः ममकाः पाण्डवाश्चैव किमकुर्वत संजय। श्री गुरुभ्यो नमः। पश्येतां पाण्डुपुत्राणाम् आचार्य महतीं चमूं व्यूढां द्रुपदपुत्रेण तव शिष्येण धीमता। राजठीवीयिंद बंद दुर्योधन गुरुगळ हत्तिर हेळ्ता इद्दाने, राजा वचनम ब्रवीत अंत हिंदिन नुडियल्लि बंदिदे। इदु पुराणद ಇತಿಹಾಸದ ಕ್ರಮ। ಹಿಂದಿನ ಮಾತಿನಲ್ಲಿ ಹೇಳಿದ ಅಂತ ಬಂದರೆ ಮತ್ತೆ ಹೇಳಿದ ಅಂತ ಬರೆಯುವುದಿಲ್ಲ ಅವರು, ಅದನ್ನ ಇಲ್ಲಿ ದುರ್ಯೋಧನ ಉವಾಚ ಅಂತ ಇಲ್ಲ, ನಿಜವಾಗಿ ಹೇಳಿದ ಅಂತ ಆದರೆ ದುರ್ಯೋಧನ ಉವಾಚ ಅಂತ ಬರೀಬೇಕು, ಬರೆಯುವುದಿಲ್ಲ। ಹಿಂದಿನ ಗೆರೆಯಲ್ಲಿ ಹೇಳಿದ ಅಂತ ಹೇಳಿ ಆಯ್ತಲ್ಲ, ರಾಜಾ ವಚನಮ ಬ್ರವೀತ್, ಏನು ಹೇಳಿದ? ಅವನು ನೋಡಿಯೇ ಗಾಬರಿಯಾಗಿಯೇ ಓಡಿ ಬಂದು ಹೇಳಿದ್ದು, ಆದ್ರಿಂದ ನೋಡಿ ಅಂತಲೇ ಮೊದಲು ಹೇಳಿದ, ನೀವು ನೋಡಿ, ನಾನು ನೋಡಿ ಗಾಬರಿಯಾಗಿದ್ದೇನೆ, ಪಶ್ಯ ಏತಾಂ ಅಂತಾನೆ, ಎಂಥದ್ದು ಅಂತ ನೋಡ್ಲಿಕ್ಕೆ ಹೇಳಲಿಕ್ಕೆ ಗಡಿಬಿಡಿಯಲ್ಲಿ ಇದು ನೋಡಿ ಅಂತ ಹೇಳ್ತಾನೆ। ನಾವು ಕೆಲವೊಮ್ಮೆ ಹಾಗೆ ಆಗುವುದುಂಟು, ಏನು ಅಂತ ಹೇಳಲಿಕ್ಕೆ ಹೇಳುವಾಗ ಗಡಿಬಿಡಿ ಆದರೆ ಅದು ಇದು ಎನ್ನುವುದರಲ್ಲಿ ಮುಗಿಸಿಬಿಡುತ್ತೇವೆ। ಹಾಗೆ ಇವನು ಸಹ ತುಂಬಾ ಗಾಬರಿಗೊಂಡಿದ್ದಾನೆ, ಗಲಿಬಿರಿಗೊಂಡಿದ್ದಾನೆ, ಅದರಿಂದ ಇದನ್ನು ನೋಡಿ ಪಶ್ಯೈತಾನ್, ಎಂಥದ್ದು ನೋಡಿ ಹೇಳಬೇಕು? ಅವನು ನೋಡಿರತಕ್ಕಂತಹ ಸೈನ್ಯ, ಆ ಸೈನ್ಯವು ಪಾಂಡವರ ಬಾವುಟದಲ್ಲಿ ನಿಂತಿದೆ। ಹಾಗಾಗಿ ಪಾಂಡುಪುತ್ರಾಣಾಮ್ ಅಂತಾನೆ, ಇದು ಪಾಂಡವಿನ ಮಕ್ಕಳ ಸೈನ್ಯ। ಕೊನೆಗೆ ಆಚಾರ್ಯರನ್ನು ಕರೀತಾನೆ, ಆಚಾರ್ಯರೇ ಅಂತ, ಪಾಂಡುಪುತ್ರಾಣಾಮ್ ಮಹತೀಂ ಚಮೂಂ ಪಶ್ಯ ಏತಾನ್, ಇದು ಅಂತಾನೆ। ಇದು ಅನ್ಲಿಕ್ಕೆ ಅದು ನಿಜವಾಗಿ ಇದು ಅಲ್ಲ, ಪಾಂಡವರ ಸೈನ್ಯ ಬಹಳ ದೂರದಲ್ಲಿ ಇದೆ, ಅವನ ಸೈನ್ಯ ಅವನ ಪಾಳೆಯದಲ್ಲಿ ಅತ್ಯಂತ ಹತ್ತಿರದಲ್ಲಿದೆ। ಅದು ದ್ರೋಣ ಹತ್ತಿರ ಬಂದು ಮಾತಾಡ್ತಾ ಇದ್ದಾಗ ಅವನಿಗೆ ಕಾಣುವಂಥದ್ದು ಅವರ ಸೈನ್ಯ ಆಗಬೇಕು। ಅವನು ಗಡಿಬಿಡಿಯಲ್ಲಿ ಈ ಸೈನ್ಯ ನೋಡಿ ಅಂತಾನೆ, ಈ ಸೈನ್ಯ ಅಂದ್ರೆ ಆ ಸೈನ್ಯ, ಸಂಸ್ಕೃತದ ಸೊಬಗು ಅದು, ಆ ಸೈನ್ಯ ನೋಡಿ ಅಂತ ಹೇಳೋ ಬದಲಿಗೆ ಈ ಸೈನ್ಯ ನೋಡಿ ಅಂತ ಹೇಳುತ್ತಾ ಅಷ್ಟು ಅವನು ಗೊಂದಲಕ್ಕೀಡಾಗಿದ್ದಾನೆ ಅಂತ ತೋರಿಸಿಕೊಟ್ರು। ಪಶ್ಯ ಏತಾಂ ಪಾಂಡುಪುತ್ರಾಣಾಂ ಆಚಾರ್ಯ ಮಹತೀಂ ಚಮುಂ, ದೊಡ್ಡ ಮೊತ್ತದ ರಾಶಿಯ ಈ ಸೈನ್ಯವನ್ನೊಮ್ಮೆ ನೀವು ನೋಡಿ ಅಂತ ಹೇಳಿದ। ದೊಡ್ಡ ಸೈನ್ಯ ಅಂತ ಶಬ್ದದಲ್ಲಿ ಹೇಳಿದ ಮಹತೀಂ ಅಂತ, ಆದರೆ ಚಮು ಶಬ್ದವನ್ನು ಹೇಳುವ ಮೂಲಕ ಸೈನ್ಯದ ಅಂಶವನ್ನು ಕಮ್ಮಿ ಮಾಡಿದ। ಸೈನ್ಯದ ದೊಡ್ಡ ರಾಶಿಯನ್ನು ಗುರುತಿಸುವ ಶಬ್ದ ಅಕ್ಷೋಹಿಣಿ, ನಿನ್ನೆ ಹೇಳಿದೆ ನಾನು, ಅನೇಕ ಶಬ್ದ ಹಿಂದೆ ಬಂದಿತ್ತು, ದೃಷ್ಟ್ವಾತು ಪಾಂಡವ ಅನೇಕಂ ಅಂತ, ಅನೇಕಕ್ಕೂ ಅಕ್ಷೋಹಿಣಿಗೂ ಹತ್ತು ಪಾಲು ಹೆಚ್ಚು ಕಡಿಮೆ ಇದೆ। ಅನೇಕ ಅಲ್ಲ ಅನೇಕಿನಿ, ಅನೇಕಿನಿಯ ನಂತರದಲ್ಲಿ ಅಕ್ಷೋಹಿಣಿ, ಹೀಗಿರುವುದು ಕ್ರಮ। ಸಣ್ಣದು ಅಂದರೆ ಅದಕ್ಕೆ ಪತ್ತಿ ಅಂತ ಕರಿತೇವೆ ನಾವು, ಸಣ್ಣ ತುಕುಡಿ। ಹಿಂದಿನ ಕಾಲದಲ್ಲಿ ಸೈನ್ಯದ ವ್ಯವಸ್ಥೆ ಮಾಡತಕ್ಕಂತಹ ಲೆಕ್ಕದ ವ್ಯವಸ್ಥೆ ಅದು, ಒಂದು ಆನೆ, ಒಂದು ರಥ, ಮೂರು ಕುದುರೆ, ಐದು ಕಾಲಾಳು ಇದ್ರೆ ಒಂದು ಸಣ್ಣ ತುಕುಡಿ, ಇದಕ್ಕೆ ಪತ್ತಿ ಅಂತ ಹೆಸರು। ಏಕಭೈಕ ರಥ ತ್ರೆಕ್ಷ ಪಂಚಪದಾಧಿಕ ಪತ್ತಿ ಅಂತ, ಒಂದು ಆನೆ ಅಂದರೆ ಒಂದು ಆನೆ, ಅದರ ಮೇಲೆ ಹೊಡೆಯುವವ ಒಬ್ಬ, ಆನೆಯನ್ನು ನಿಯಂತ್ರಿಸುವವ ಇನ್ನೊಬ್ಬ, ಹೀಗೆ ಎರಡು ಜನ ಅಲ್ಲಿ ಆಗ್ತದೆ। ಒಂದು ಆನೆ ಅಂದರೆ ಎರಡು ಜನ ಕೂಡಿಸು ಒಂದು ಆನೆ, ಒಂದು ರಥ ಅಂದರೆ ಹೋರಾಡುವವ ರಥಿಕ ಒಬ್ಬ, ಎದುರಲ್ಲಿ ಗಾಡಿ ಬಿಡುವವ ಸಾರಥಿ ಇನ್ನೊಬ್ಬ, ಹಿಂದೆ ಅಸ್ತ್ರ ಶಸ್ತ್ರಗಳನ್ನೆಲ್ಲ
ಎತ್ತಿಕೊಡುವವ ಮತ್ತೊಬ್ಬ. ಎರಡು ಚಕ್ರದ ರಥ ಅದು ಯಾವಾಗಲೂ. ಆ ಎರಡು ಚಕ್ರವು ಎಲ್ಲಿಯಾದರೂ ಮುರಿದು ಬೀಳದಂತೆ ಅದಕ್ಕೇನಾದ್ರೂ ಅಡ್ಡ ಬಂದರೆ ಅದನ್ನು ದೂಡಿಕೊಂಡು ಹೋಗ್ಲಿಕ್ಕೆ ನೋಡಿಕೊಳ್ಳಿಕ್ಕೆ ಇಬ್ರು ಚಕ್ರ ರಕ್ಷಕರು. ಈಗ ಒಟ್ಟು ಐದು ಜನ, ಒಂದು ರಥ ಅಂದ್ರೆ ಐದು ಜನ, ಒಂದು ಆನೆ ಅಂದ್ರೆ ಎರಡು ಜನ, ಮತ್ತೆ ಮೂರು ಕುದುರೆ. ಮೂರು ಕುದುರೆಯಲ್ಲಿ ಮೂರು ಜನ, ಒಂದೊಂದರಲ್ಲಿ ಒಬ್ಬೊಬ್ಬನೇ, ಇಬ್ಬರಿಬ್ರು ಇರುವುದಿಲ್ಲ. ಬಹಳ ಅಪರೂಪಕ್ಕೊಮ್ಮೆ ಯುದ್ಧ ಆಗುವಾಗ ಅವನದ್ದು ಕುದುರೆ ಸತ್ತು ಬಿಟ್ರೆ ತನ್ನ ಪಾಳೆಯದ್ದೇ ಆದರೆ ಇವನಲ್ಲಿ ಹತ್ತಿಸಿಕೊಂಡು ಅವನು ತಿರುಗಿ ಯುದ್ಧ ಮಾಡುದು, ಇವ ಎದುರು ಯುದ್ಧ ಮಾಡುದು. ಹೀಗೆಲ್ಲ ಬಹಳ ಅಪರೂಪದಲ್ಲಿ ಮಾಡ್ತಾರೆ, ಅದು ಲೆಕ್ಕ ಅಲ್ಲ. ಅಲ್ಲಿಂದ ಮೂರು ಕುದುರೆ ಅಂದ್ರೆ ಮೂರು ಜನ, ಒಂದು ರಥ ಅಂದ್ರೆ ಐದು ಜನ, ಒಂದು ಆನೆ ಅಂದ್ರೆ ಎರಡು ಜನ, ಆನೆ ಕುದುರೆ ಸೇರಿ ಪ್ರಾಣಿಗಳಲ್ಲಿ ಎರಡು ಆಯ್ತು. ಅದರೊಟ್ಟಿಗೆ ಐದು ಕಾಲಾಳು ಪ್ರತ್ಯೇಕ. ಇಷ್ಟಕ್ಕೆ ಒಂದು ಸಣ್ಣತ್ತು ಕೊಡಿ ಪತ್ತಿ ಅಂತ ಹೆಸರು. ಪತ್ತಿಯ ಮೂರು ಪಟ್ಟು ಅಂದ್ರೆ ಇದಕ್ಕೆ ಗುಣಿಸು ಮೂರು ಮಾಡಲಿಕ್ಕೆ ಮನೆಯಲ್ಲಿ ಎಲ್ಲ ಲೆಕ್ಕ ಮಾಡಿ ಸೇನಾಮುಖ ಅಂತ ಹೆಸರು. ಅದಕ್ಕೂ ಮೂರು ಪಟ್ಟಿಗೆ ಮತ್ತೆ ಮೂರರಿಂದ ಗುಣಿಸಿದಾಗ ಬರುವಂತದ್ದಕ್ಕೆ ಗುಲುಮ ಅಂತ ಹೆಸರು. ಅದಕ್ಕೂ ಮೂರರಿಂದ ಗುಣಿಸಿದ್ರೆ ಗಣ ಅಂತ ಹೆಸರು. ಮತ್ತೆ ಮೂರರಿಂದ ಗುಣಿಸಿದ್ರೆ ವಾಹಿನಿ ಅಂತ ಹೆಸರು. ಮತ್ತೆ ಮೂರರಿಂದ ಗುಣಿಸಿದ್ರೆ ಪೃತನ ಅಂತ ಹೆಸರು. ಮತ್ತೂ ಮೂರರಿಂದ ಗುಣಿಸಿದ್ರೆ ಇವತ್ತಿನ ಶ್ಲೋಕದ್ದು ಸಿಗ್ತದೆ, ಚಮು ಅಂತ ಹೆಸರು. ಅದಕ್ಕೂ ಮೂರರಿಂದ ಗುಣಿಸಿದ್ರೆ ನಿನ್ನೆ ಶ್ಲೋಕದ ಒಂದು ತುಂಡು ಬೇಕಾದ್ರೆ ಅನೀಕ ಅಂತ, ಅನೀಕಿನಿ. ಅದಕ್ಕೆ ಮೂರರಿಂದ ಗುಣಿಸುವುದಲ್ಲ, ಒಮ್ಮೆಲೆ ಒಂದು ಸೊನ್ನೆ ಹಾಕಿ ಬಿಡೋದು, ಹತ್ತರಿಂದ ಗುಣಿಸುವುದು, ಅದು ಅಕ್ಷರಣಿ ಅಷ್ಟೇ. ಇಲ್ಲಿಗೆ ಮುಗಿಯಿತು. ಅದನ್ನ ಅಕ್ಷರಣಿ ಸಂಖ್ಯೆ ಎಷ್ಟು ಅಂತ ಗೊತ್ತಾಯ್ತು. ಅನೇಕ ಶಬ್ದಕ್ಕೆ ಎರಡು ಅರ್ಥ ಇದೆ, ಸೈನ್ಯ ಅಂತಲೂ ಇದೆ, ಯುದ್ಧ ಅಂತಲೂ ಅರ್ಥ ಇದೆ. ಆದ್ರಿಂದ ದುರ್ಯೋಧನ ನೋಡಿದಾಗ ಯುದ್ಧವನ್ನೇ ನೋಡಿಬಿಟ್ಟ, ರಣಾಂಗಣದಲ್ಲಿ ತುಂಬಿದ ಅಷ್ಟು ಸೈನ್ಯ ಮಾತ್ರ ಕಂಡದ್ದಲ್ಲ ಅವನಿಗೆ. ದೃಷ್ಟವಾತು ಪಾಂಡವ ಅನೇಕಂ, ಪಾಂಡವರ ಯುದ್ಧ ಸನ್ನದ್ಧಿಯನ್ನೇ ಕಂಡು ಹೆದರಿ ಹೋದ. ಇವತ್ತು ಆಚಾರ್ಯರ ಹತ್ರ ಹೇಳ್ತಾನೆ, ಆಚಾರ್ಯರೇ ಕರೀತಾನೆ, ನೋಡಿ ಅಲ್ಲಿ ನೋಡಿ ಅಂತಾನೆ, ಅಲ್ಲಿ ಅಲ್ಲ ಇಲ್ಲಿ ನೋಡಿ ಅಂತಾನ. ಹೇಳಬೇಕಿತ್ತು ಹಾಗೆ ಗಡಿಬಿಡಿಯಲ್ಲಿ, ಇಲ್ಲಿ ನೋಡಿ. ಪಶ್ಚೇತಾಂ ಪಾಂಡುಪುತ್ರಾಣಾಂ ಆಚಾರ್ಯ ಮಹತೀಂಚಮೂಂ, ಪಾಂಡವಿನ ಮಕ್ಕಳ ಎಷ್ಟು ದೊಡ್ಡ ದಂಡು ನೋಡಿ ಅಂತಾನೆ. ಚಮು ಅಂದ್ರೆ ಎಷ್ಟು ದೊಡ್ಡದು ಗೊತ್ತು ನಮಗೆ, ಎಷ್ಟು ಸಣ್ಣದಿತ್ತು ಅಂತ. ಆದ್ರೆ ಇವು ಹೇಳುವಾಗ ದೊಡ್ಡದು ಹೇಳಿಬಿಟ್ಟ, ಸಣ್ಣ ಅಂಶವನ್ನೇ ದೊಡ್ಡದು ಮಾಡಿದ ಅವನಿಗೆ. ಅಷ್ಟು ಎದೆಯಲ್ಲಿ ನೋವು ಆಗ್ತಾ ಇದೆ, ಆದ್ರಿಂದ ಹಾಗೆ ಹೇಳಿದ. ನೋಡಿ ಅಂತ ಹೇಳಿ ಚಮು ಶಬ್ದ ಹಾಕಿದ್ದಕ್ಕೆ ಇನ್ನೊಂದು ಅರ್ಥ ಇದೆ. ಎಲ್ಲ ಶಬ್ದಕ್ಕೂ ಅರ್ಥ ಇತ್ತು. ಸೇನಾಮುಖ ಅಂದ್ರೂ ಸರಿ, ಗುಲ್ಮ ಅಂದ್ರೆ ಗುಣ ರಕ್ಷಾಯ ಅಂತ ಧಾತು, ರಕ್ಷಣೆಗಾಗಿರುವಂತದ್ದು ಅಂತ. ಗಣ ಅಂದ್ರೆ ತಂಡ, ಪೃತನ ಅಂದ್ರೆ ಪ್ರಂಗ್ ವ್ಯಾಯಾಮ ಅಂತ, ಭಾರಿ ಜೋರಾಗಿ ಕಸರತ್ತು ಮಾಡ್ತಾರೆ ಅಂತ. ವಾಹಿನಿ ಅಂದ್ರೆ ಜನರನ್ನು ಹೊತ್ತುಕೊಂಡು ಹೋಗ್ತಾರೆ ಅಂತ. ಚಮು ಅಂದ್ರೆ ಆ ಶಬ್ದದಲ್ಲಿ ಒಂದು ಔಚಿತ್ಯ ಇದೆ. ಚಮು ಅಂದ್ರೆ ಅನೇಕ ಅಂದ್ರೆ ಗಲಾಟೆ ಮಾಡುವುದು ಅಂತ ಅರ್ಥ, ಅನಪ್ರಾಣನೆ ಅಂತ, ಯದ್ವಾ ತದ್ವಾ ಚೇಷ್ಟೆ ಮಾಡುವುದು ಅಂತ. ಆದ್ರೆ ಚಮು ಎನ್ನುವುದಕ್ಕೆ ಅದ ಅರ್ಥ ಅಲ್ಲ. ಚಮು ಅಂದ್ರೆ ಚಮು ಅದನೆ ಅಂತ, ತಿಂದು ಬಿಡುವುದು ಅಂತ. ಅದನ್ನ ಆಚಮನ ಶಬ್ದ ಉಂಟು ನಮಗೆ, ಅದು ಗೊತ್ತುಂಟು ಅಷ್ಟೇ. ಅದರದ್ದೇ ತುಂಡಿದು. ಆಚಮನ ಅಂದ್ರೆ ನೀರು ಕುಡಿಯುವುದು ಅಷ್ಟೇ, ಸಣ್ಣ ಮಟ್ಟಿನಲ್ಲಿ. ಇದು ಆ ಇಲ್ಲ ಇಲ್ಲಿ ಚಮು ಶಬ್ದವೇ ಇರುವುದು. ಚಮು ಅಂದ್ರೆ ತೆನ್ನಾಗಿ ತಿಂದು ತೇಗುವುದು ಅಂತ ಅರ್ಥ. ಎದುರು ಬಂದವರನ್ನೆಲ್ಲ ಖಾಲಿ ಮಾಡುವುದಕ್ಕೆ ಚಮು ಹೆಸರು. ಅದು ನೀವ ಹೇಳಿದ್ದೀಗ ನನಗೆ ದೊಡ್ಡ ಚಮು ಕಾಣ್ತಾ ಇದೆ ಅಂದ, ಸೈನ್ಯ ಕಾಣ್ತಾ ಇದೆ ಹೇಳಲಿಲ್ಲ. ಅಥವಾ ಅನೇಕ ಕೇಳುವುದಲ್ಲ ಅವನು, ಗಣ ಹೇಳುವುದಲ್ಲ, ನನಗೆ ಅದು ಚಮು ಆಗಿ ಕಾಣ್ತಾ ಉಂಟು, ನಮ್ಮವರನ್ನೆಲ್ಲ ನುಂಗಿ ಹಾಕ್ಲಿಕ್ಕೆ ಹೊರಟಿದೆ ಅಂತ ಇದನ್ನು ಉಲ್ಲೇಖ ಮಾಡಿದೆ. ಅದರಿಂದ ಸೈನ್ಯದ ತುಕುಡಿಯನ್ನು ಹೇಳುವುದರಲ್ಲಿಯೂ ಆ ಶಬ್ದ ಪ್ರಯೋಗದಲ್ಲಿ ಔಚಿತ್ಯ ಇರ್ತದೆ. ಪಶೈತಾಂ ಪಾಂಡುಪುತ್ರಾಣಾಂ ಆಚಾರ್ಯ ಮಹತೀಂ ಚಮೂಂ. ಕರಿವಾಗ ಎಡವಟ್ಟು ಮಾಡಿಕೊಂಡವ, ಓ ಆಚಾರ್ಯರೇ ನೋಡಿ ಇಲ್ಲಿ ಪಾಂಡವರ ಸೈನ್ಯ ಅಂತ ಹೇಳಬೇಕು. ಅದರ ಬದಲಿಗೆ ನೋಡಿ ಇದನ್ನು ಪಾಂಡು ಮಕ್ಕಳ ಆಚಾರ್ಯರೇ ದೊಡ್ಡ ದಂಡನ್ನು ಅಂದ. ಪಾಂಡು ಮಕ್ಕಳ ಆಚಾರ್ಯರೇ ಅಂತ ಕರೆದ, ಪಾಂಡವರ ಗುರುಗಳೇ ಅಂತ ಹೇಳ್ತಾನೆ. ಇದೊಂದು ಚಮತ್ಕಾರ. ಅವನು ಹೇಳುವ ರಭಸದಲ್ಲಿ ನೋಡಿ ಇಲ್ಲಿ ಪಾಂಡವರದ್ದು ಗುರುಗಳೇ ಸೈನ್ಯ ಅಂತ ಹೇಳುವಾಗ ನಾವೇನಾದರೂ ಪಾಂಡವರ ಕೊಮ ಹಾಕಿ ಗುರುಗಳೇ ಸೈನ್ಯ ಅಂತ ಹೇಳ್ತೇವೆ. ಅವ ಕೊಮ ಹಾಕಲಿಲ್ಲ. ಪಶ್ಯಯುತಾಂ ಪಾಂಡುಪುತ್ರಾಣಾಮಾಚಾರ್ಯ ಮಹದೀಂಚಂ ಅಂದ.
ಪಾಂಡವರ ಗುರುಗಳೇ ನೋಡಿ ಸೈನ್ಯ ಅಂದ. ಈಗ ಸರಿಯಾಯ್ತು, ಪಾಂಡವರ ಗುರುಗಳೇ ಅಂತ ಕರೆದದ್ದು ಯಾಕೆ ಅಂದ್ರೆ, ಇವ ನನ್ನ ಗುರುಗಳು ಅಂತ ಓಡಿ ಬರಲಿಲ್ಲ, ತನ್ನ ಗುರುಗಳು ಅಂತ ಓಡಿ ಬಂದಿದ್ರೆ ಶಿಷ್ಯನಾಗಿ ಬರ್ತಿದ್ದ, ನಮಸ್ಕಾರ ಮಾಡಿ ಹೇಳುತ್ತಿದ್ದ. ರಾಜ ಟಿವಿಯಲ್ಲಿ ಬಂದದ್ದನ್ನು ನಾವು ಗುರುತಿಸಿದ್ದೇವೆ. ರಾಜ ವಚನ ಬ್ರವೀತು ಅಂತ ದೊಡ್ಡ ಹೋರಾಡುವ ಹಾಗೆ ಬಂದಿದ್ದಾನೆ ದುರ್ಯೋಧನ ಅಂತ. ನನ್ನನ್ನು ಯಾರು ಬಗ್ಗಿಸ್ಲಿಕ್ಕೆ ಆಗುವುದಿಲ್ಲ ಅಂತ, ತನಗೆ ಪುಕ್ಕಲು ಬಂದರೂ ಸಹ ತೋರಿಸಿಕೊಳ್ಳದೆ ನಾನು ರಾಜ ಇದ್ದೇನೆ ಅಂತ ಬಂದಿದ್ದಾನೆ. ಆದರೆ ನನ್ನ ಗುರುಗಳು ಅಂತ ಒಪ್ಪಿಕೊಳ್ಳಿಕ್ಕೆ ಅವನಲ್ಲಿ ಕಾಣುವುದಿಲ್ಲ ಇಷ್ಟ. ಯಾಕೆ ಅಂದರೆ, ನಾವು ನೋಡಿದೆವು ನಿನ್ನೆ ದ್ರೋಣರ ವಾಕ್ಯ ಎಂಥದು ಅಂತ. ದ್ರೋಣ ಹೇಳಿದ್ದ, ಪಾಂಡು ಮಕ್ಕಳ ವಿರುದ್ಧ ನನಗೇನು ಮಾಡಲಿಕ್ಕೆ ಆಗುವುದಿಲ್ಲ ಅಂತ. ಆದ್ರಿಂದ ನೀವು ಹೇಳಿದ್ದು ನಿಮಗೇ ಇಟ್ಟಿದ್ದೇನೆ ಅಂದ. ನೀವು ಪಾಂಡವರ ಗುರುಗಳಲ್ಲ, ನೋಡಿ ಸೈನ್ಯ, ನೀವು ಪಾಂಡವರ ಎಂತ ಮಾಡೋದು ಬೇಡ, ಈಗ ಸೈನ್ಯವೇ ದೊಡ್ಡದಾಗಿ ಬಂದಿದೆ ಅಲ್ಲ, ಎಂತ ಮಾಡ್ತೀರಿ ಅಂತ. ಈಗ ಸೈನ್ಯದ ಮೇಲೆ ಬೆರಳು ಮಾಡಿ ಪಾಂಡವರನ್ನು ಬದಿಗಿಟ್ಟ ಇವ. ಯಾಕೆ, ನೀವು ಪಾಂಡವರ ಗುರುಗಳು, ಪಾಂಡವರನ್ನು ಏನು ಹೊಡೆಯುವುದಿಲ್ಲ, ಅವರಿಂದ ನಮ್ಮ ರಕ್ಷಿಸುವುದಿಲ್ಲ, ಅವರ ದಂಡಿನಿಂದ ನಮ್ಮ ಪ್ರಾಣವನ್ನು ರಕ್ಷಣೆ ಮಾಡಿ ಅಂತ ಕೇಳಿಕೊಳ್ಳಿಕ್ಕೆ ಬರ್ತಾ ಇದ್ದನವ. ಇವನಿಗೆ ಒಳಗಿಂದ ಯೋಚನೆ ಉಂಟು, ಇವರು ಗುರುಗಳು, ನಮಗೂ ಗುರುಗಳೇ, ಆದರೆ ಪಾಂಡವರಿಗೆ ಹೆಚ್ಚು ಗುರುಗಳು. ಮೊದಲೇ ಹೇಳಿದ್ದ ದ್ರೋಣ ಬರುವಾಗಲೇ, ನಾನು ಹೇಳಿಕೊಡುತ್ತೇನೆ ವಿದ್ಯೆ, ನಾನು ಕೆಲಸ ಮಾಡಿಕೊಡುತ್ತಾರ ಕೇಳ್ತಾನೆ. ಯಾರು ಹೇಳಿ ಅಂತ, ಯಾರು ಹೇಳಲಿಲ್ಲ ಅವರ ಕೆಲಸ ಮಾಡುತ್ತೇನೆ ಅಂತ. ಆಗ ಭೀಮಣ್ಣನನ್ನು ನೋಡ್ತಾನೆ ಅರ್ಜುನ, ಅಣ್ಣ ಎಂತ ಅಂದ. ಕೈ ಎತ್ತು, ನಾನಿದ್ದೇನೆ ಅಂದ. ಸರಿ, ಅರ್ಜುನ ಕೈ ಎತ್ತಿದ, ನಾನು ಮಾಡಿಕೊಡ್ತೇನೆ ಅಂದ. ಹಾಗಾಗಿ ಅರ್ಜುನನಿಂದ ದ್ರುಪದನನ್ನು ಬಗ್ಗಿಸಿ ದ್ರೋಣರು ತನಗಾದ ಅವಮಾನವನ್ನು ಪರಿಮಾರ್ಜನೆ ಮಾಡಿಕೊಳ್ಳುತ್ತಾರೆ. ಇದರಿಂದ ಅರ್ಜುನನ ಮೇಲೆ ಹೆಚ್ಚು ಇಷ್ಟ. ಅರ್ಜುನನನ್ನು ಎಲ್ಲರಿಗಿಂತ ಮಿಗಿಲಾಗಿಸ್ತೇನೆ ಅಂತ ಹೇಳಿ ಮಾಡಿಕೊಟ್ಟಿದ್ದಾನೆ. ಅಷ್ಟೇ ಅಲ್ಲದೆ ತನ್ನ ಮಗನನ್ನು ಅಶ್ವತ್ಥಾಮನನ್ನು ಅರ್ಜುನನಿಗೆ ಮಿತ್ರ ಅಂತ ಕೊಟ್ಟಿದ್ದಾನೆ. ದುರ್ಯೋಧನನ ಮನೆಯಲ್ಲೇ ಅಶ್ವತ್ಥಾಮ ಇದ್ರು, ಅವನು ಅರ್ಜುನನ ಖಾಸ ಮಿತ್ರ, ಅವನಪ್ಪ ಹೇಳಿದ ಹಾಗೆ. ಅರ್ಜುನನಿಂದಾಗಿ ಎಲ್ಲ ಪಾಂಡವರು ದ್ರೋಣನಿಗೆ ಭಾರಿ ಇಷ್ಟ. ದ್ರೋಣರು ಹಸ್ತಿನಪುರದಲ್ಲಿ ಗುರುಸ್ಥಾನಕ್ಕೆ ಸೇರಲಿಕ್ಕೆ ಕಾರಣ ಧರ್ಮರಾಜನ ಉಂಗುರ ಮೇಲೆ ತೆಗೆದುಕೊಟ್ಟದ್ದು. ಅದರಿಂದ ಭೀಷ್ಮರಲ್ಲಿ ಮಾತಾಡಿ ದ್ರೋಣರನ್ನು ಪಾಠ ಮಾಡುವಂತೆ ಮಾಡಿ ಅರಮನೆಯಲ್ಲಿ ಊಟಕ್ಕೆ ಅವನನ್ನು ಸೇರಿಸಿದ್ದು ವ್ಯವಸ್ಥೆ ಮಾಡಿದ್ದು ಪಾಂಡವ. ದ್ರೋಣ ಹೇಳುತ್ತಾನೆ, ಚೆಂಡು ತೆಗೆಸಿಕೊಟ್ಟೆ, ಉಂಗುರ ತೆಗೆದುಕೊಡಬೇಕಾದ್ರೆ ನನಗೆ ಊಟದ ವ್ಯವಸ್ಥೆ ಆಗಬೇಕು ಅಂತ. ಧರ್ಮರಾಜ ಹೇಳಿದ, ನಾನು ಮಾಡಿಸ್ತೇನೆ ಅಂತ. ಅವನಪ್ಪನ ಆಸ್ತಿ ಅದು, ಪಾಂಡು ಆಳಿದ ದೇಶ ಅದು, ಧರ್ಮರಾಜನ ಹತ್ತಿರದಲ್ಲಿ ಭೀಮಾರ್ಜುನರಿದ್ದಾರೆ, ಮಾಡಿಕೊಡುತ್ತೇನೆ ಅಂತ. ಹಾಗಾಗಿ ಮೊದಲ ಬಾರಿಗೆ ದ್ರೋಣರಿಗೆ ವಿಶ್ವಾಸ ಮೂಡಿಸಿದ್ದು ಧರ್ಮರಾಜ, ಕೆಲಸ ಮಾಡಿಕೊಟ್ಟದ್ದು ಅರ್ಜುನ, ಭೀಮ ಪೂರ್ತಿಯಾಗಿ ಅವನು ಭಗವದ್ ಭಕ್ತನಾಗಿ ದ್ರೋಣರಿಗೆ. ದ್ರೋಣ ಅಂದ್ರೆ ಕೃಷ್ಣನ ಅತ್ಯಂತ ಆಪ್ತ ಉದ್ಧವ. ಉದ್ಧವ ಕೃಷ್ಣನನ್ನು ಒಂದರೆಕ್ಷಣವೂ ಬಿಟ್ಟಿರದವ. ಅವನಿಗೆ ದ್ರೋಣರಾಗಲಿಕ್ಕೆ ಹೇಳಿದ್ದಕ್ಕೆ ಉದ್ಧವನಾಗಿ ಕೂತದ್ದವ, ನಾನು ದೇವರಿಂದ ದೂರ ಆಗ್ತೇನಲ್ಲ ಅಂತ. ಆದ್ರಿಂದ ದ್ರೋಣನು ಉದ್ಧವನು ಒಬ್ಬರೇ. ಗುರುವಾರದ ಅಧಿದೇವತೆ ಬೃಹಸ್ಪತಿ ಆಚಾರ್ಯರೇ, ಅವರು ನಿಜವಾಗಿ ದೇವತೆಗಳ ಗುರು, ದೈತ್ಯರದ್ದಲ್ಲ, ದೈತ್ಯರ ಗುರು ಶುಕ್ರ. ಆದ್ರೆ ನೀವು ಕರೆದದ್ದೇ ಹಾಗೆ, ನಮ್ಮ ನಿಮ್ಮ ಗುರುಗಳಲ್ಲಲ್ಲ. ಮತ್ತೆಂದದು, ಪಶ್ಯೇತಾಂ ಪಾಂಡವೋತ್ತರಾಣಾಂ ಆಚಾರ್ಯ, ಓ ಪಾಂಡವರ ಗುರುಗಳೇ ನೋಡಿ ಇಲ್ಲಿ ಅವರ ಸೈನ್ಯ ಅಂತ ಹೇಳಿ, ಇದು ಕಾಕುಸ್ವರ ಲೇವಡಿ ಮಾಡುವಂತೆ. ನೀವು ಪಾಂಡವರ ಗುರುಗಳಾಗಿ ನಿಂತಿದ್ದೀರಿ, ನನ್ನ ಪಕ್ಷದಲ್ಲಿ ಹೋರಾಡುವುದು ಪಾಂಡವರಿಗೆ ಜಯ ಆಗಲಿ ಅಂತ ಹೇಳುದು ಅಷ್ಟೇ ಅಲ್ವಾ. ಇಂತಹ ಬಹಳ ದೊಡ್ಡ ನೀಚ ಅಭಿಪ್ರಾಯದಿಂದ ದ್ರೋಣರನ್ನು ಕಿಟಲೆ ಮಾಡ್ತಾನವ, ಪಾಂಡವೋತ್ತರಾಣಾಂ ಆಚಾರ್ಯ ಅಂತ. ಅವ್ರಿಗೆ ಗೊತ್ತಾಗೋದಿಲ್ಲ ಅಂತಲ್ಲ, ಎಲ್ಲ ಗೊತ್ತಾಗಿದೆ, ದೇವರ ಸಂಕಲ್ಪ, ಏನು ಮಾತಾಡುವಾಗಿಲ್ಲ, ಸುಮ್ಮನೆ ಕೂತಿದ್ದಾನಷ್ಟೆ. ಪಾಂಡವೋತ್ತರಾಣಾಂ ಆಚಾರ್ಯ ಮಹತೀಂಚಮೂಂ ದ್ಯೂಢಾಂ ದ್ರುಪದ ಪುತ್ರೇಣ. ಅದು ಯಾರಿಂದ ಕಟ್ಟಲ್ಪಟ್ಟಿದೆ, ಗಟ್ಟಿ ಮಾಡಲ್ಪಟ್ಟಿದೆ, ಮುಂಚೂಣಿಯಲ್ಲಿ ಯಾರಿದ್ದಾನೆ ಕೇಳಿದರೆ, ದ್ರುಪದನ ಮಗ ಕೂತಿದ್ದಾನೆ. ಈಗ ದ್ರೋಣರನ್ನು ಎಬ್ಬಿಸುವುದು, ನಿನಗೆ ದ್ರುಪದ ಆಗುವುದಿಲ್ಲಲ್ಲ, ಅವನ ಮಗನೇ ಉಂಟು ನೋಡಲ್ಲಿ ಹೇಳಿಕೊಡುವ ಕ್ರಮ ನೋಡಿ. ಅದೇ ಹೆಸರು ಹೇಳಬಹುದಿತ್ತು ಅವನಿಗೆ,
ಹೆಸರು ಇದಕ್ಕಿಂತ ಗಮ್ಮತ್ತಿತ್ತು. ದುಷ್ಟದ್ಯುಮ್ನ ಅಂತ ಹೇಳಿದ್ರೆ ಯಾರಿಂದಲೂ ಮಣಿಯಸಲಾರದ ತಾಕತ್ತಿದ್ದವ ಅಂತ ಆಗ್ತಿತ್ತು. ಅದನ್ನು ಹೇಳುವುದಿಲ್ಲ ದುರ್ಯೋಧನ, ತಾನು ದುರ್ಯೋಧನ ಅಂತ ಇಟ್ಟುಕೊಂಡಿದ್ದಾನೆ, ತನ್ನನ್ನು ಯಾರು ಮನಿಸುವುದಿಲ್ಲ ಅಂತ. ಆದ್ರೆ ಎದುರು ಕೂತು ಅವರು ನಿನಗಾಗದವರು, ಇದು ಚೂ ಬಿಡುವ ಕ್ರಮ. ನಮ್ಮ ಕೆಲಸ ಆಗಬೇಕಾದ್ರೆ ಆಗದವರನ್ನು ತೆಗಿಬೇಕಾದ್ರೆ ಆಗದವರು ಯಾರನ್ನು ನೋಡಬೇಕು, ಅವರನ್ನು ಎತ್ತಿ ಕಟ್ಟಬೇಕಷ್ಟೇ. ಇದು ರಾಜನೀತಿ, ಇದು ರಾಜತಂತ್ರ. ಅದನ್ನು ಮಾಡುತ್ತಾ ಇದ್ದಾನೆ ದ್ರೋಣಾಚಾರ್ಯರೇ. ಈ ಸೈನ್ಯ ಪಾಂಡವರದ್ದು. ಈಗ ಅವನಿಗೆ ಗೊತ್ತಾಯಿತು ಪಾಂಡವರ ಸೈನ್ಯ ಅಂತ ಹೇಳುವುದು ಔಚಿತ್ಯ ಇಲ್ಲ ಅಂತ. ಓ ಪಾಂಡವರ ಗುರುಗಳೇ ನೋಡಿ, ಈ ಸೈನ್ಯ ದ್ರುಪದನ ಮಗ ಇಟ್ಕೊಂಡಿದ್ದಾನೆ ಅಂತ. ದ್ರುಪದನ ಮಗ ಪಾಂಚಾಲ ದೇಶವನ್ನು ದೊಡ್ಡದು ಮಾಡಲಿಕ್ಕೆ ಬಂದದ್ದು ಯುದ್ಧಕ್ಕೆ. ದ್ರುಪದನ ಮಗನಿಗೆ ದುರ್ಯೋಧನನ ಮೇಲೆ ಏನು? ಅದನ್ನ ನಿಜವಾಗಿ ಪಾಂಡವರದ್ದೇ ವಿಷಯ ಅದು. ಆದ್ರೆ ಇವನು ಮಾತ್ರ ಅಲ್ಲಿ ಮತ್ತೆ ಭೇದ ನೋಡ್ತಾ ಇದ್ದಾನೆ. ನಮಗೂ ಅವರಿಗೂ ಆಗುವುದಿಲ್ಲ, ನಾವು ಅವರು ಅಣ್ಣ ತಮ್ಮಂದಿರ ಮಕ್ಕಳು. ನೋಡು, ನಿನ್ನ ವಿರುದ್ಧ ಹೋರಾಡಲಿಕ್ಕೆ ಯಾರು ಬಂದಿದ್ದಾನೆ ಅಂತ? ನಿನ್ನ ಶತ್ರು ಪಾಳಯದ ವ್ಯಕ್ತಿ, ಶತ್ರುವಿನ ಮಗ ದ್ರುಪದ, ಅವನ ಮಗ ಬಂದಿದ್ದಾನೆ ಅಂತ ಹೇಳಿ ಅವನನ್ನು ಎದುರು ಬಿಡ್ತಾನೆ. ಪಶ್ಯ ಏತಾಮ್ ಅಂತ ಹೇಳ್ತಾ ದ್ರುಪದ ಪುತ್ರೇಣ ವ್ಯೂಢಾಮ್ ಎದುರು ಗಣಗಾಪಿನಲ್ಲಿ ನೋಡಿಕೊಂಡು ಬಾವುಟ ಹಾರಿಸಿದ್ದಾನೆ ದೃಷ್ಟದ್ಯುಮ. ಅದು ನಿನ್ನ ವೈರಿಯ ಮಗ ಅಷ್ಟೇ ಅಲ್ಲ, ಅವನು ಭಾರಿ ಬುದ್ಧಿಮಂತ ಅಂತಾನೆ. ತವ ಶಿಷ್ಯೇಣ ಧೀಮತ ಅಂದ. ನಿನಗೆ ಏನು ತೊಂದರೆ ಇಲ್ಲ, ನಿನ್ ಶಿಷ್ಯನೇ ತಾನೇವ? ಇದು ಮತ್ತೆ ಅವನನ್ನು ಲೆವಡಿ ಮಾಡ್ತಾನೆ. ನಿಜವಾಗಿ ದ್ರುಪದ ದ್ರೋಣನಿಂದ ಸೋತಾಗ ಅರ್ಜುನ ಕಟ್ಟಿಕೊಂಡು ಹೋದ ನಂತರ ತಪಸ್ಸು ಮಾಡಿ ಅರ್ಜುನನ್ನು ಪಡೆಯುವ ಒಂದು ಹುಡುಗಿ ಬೇಕು, ದ್ರೋಣನನ್ನು ಮುಗಿಸುವ ಒಬ್ಬ ಹುಡುಗ ಬೇಕು ಅಂತ ಪಡೆದಿದ್ದಾನವ. ಹಾಗಾಗಿ ದೃಷ್ಟದ್ಯುಮ್ನ ಮತ್ತೆ ದ್ರೌಪದಿ ಇಬ್ಬರು ಮಕ್ಕಳಾದದ್ದು ಅವನಿಗೆ, ದ್ರುಪದನಿಗೆ. ಆ ದೃಷ್ಟದ್ಯುಮ್ನ ದ್ರೋಣನನ್ನು ಮುಗಿಸಬೇಕಾದ್ರೆ ದ್ರೋಣನಲ್ಲಿರತಕ್ಕ ವಿದ್ಯೆಯನ್ನೆಲ್ಲ ಕದಿಬೇಕು. ಇಲ್ಲದಿದ್ದರೆ ದ್ರೋಣರಿಗಿಂತ ಮಿಗಿಲಾಗುವರು ಯಾರಿದ್ದಾರೆ ಹೇಳಿಕೊಡ್ಲಿಕ್ಕೆ, ಕಲಿಸ್ಲಿಕ್ಕೆ? ಅದನ್ನ ದ್ರೋಣರಲ್ಲೇ ಕಲಿಬೇಕು ಅಂತೇಳಿ ಅವನನ್ನು ದ್ರೋಣರಲ್ಲೇ ಕಲಿಸ್ಲಿಕ್ಕೆ ಹಾಕಿದ್ದಾನೆ ದುರ್ಬದ. ಅದನ್ನ ದ್ರೋಣಾಚಾರ್ಯರೇ ದೃಷ್ಟದ್ಯುಮ್ನನಿಗೆ ಪಾಠ ಮಾಡಿತ್ತು. ಗೊತ್ತಿದ್ದೆ ದ್ರೋಣಾಚಾರ್ಯ ಗೊತ್ತಿದ್ದು, ಇದು ನನ್ನ ಶತ್ರು, ನನ್ನ ಮುಗಿತಾಯದ ವ್ಯಕ್ತಿ ಅಂತ, ನನ್ನ ಸಾವಿನ ಕುಡಿ ಈತ ಅಂತ ಗೊತ್ತಿದ್ದೆ. ಆದರೆ ಗುರುಗಳದ್ದು, ಆಚಾರ್ಯ ಸ್ಥಾನದ್ದು, ವಿದ್ಯೆಯ ಕುಮ್ಮಕ್ಕು ಕಿಮ್ಮಕ್ಕು ಏನು ಕೇಳಿದ್ರೆ ಎಂತಹ ವ್ಯಕ್ತಿ ಬಂದು ಕೇಳಿದ್ರೂ ವಿದ್ಯೆಯನ್ನು ಕೊಡುವುದಿಲ್ಲ, ಹೇಳಲಿಕ್ಕೆಲ್ಲ ಕೊಡಬೇಕು. ಅವನನ್ನೇ ಕೊಲ್ಲಿಕ್ಕೆ ಅವನು ಕೇಳಿಕೊಂಡ್ರು ಅದು ವಿದ್ಯೆಯ ವ್ಯವಸ್ಥೆ ಕೊಡುವುದೇ ಅಂದ ಗೊತ್ತಿದ್ದೆ ದ್ರೋಣ. ಇನ್ಯಾರಿಂದಲೂ ತಾನು ಸಾಯಬಾರದು, ಇನ್ಯಾರಿಂದಲೋ ಸತ್ತರೆ ತನ್ನ ವಿದ್ಯೆಗೆ ತನ್ನ ಭವಿಷ್ಯಕ್ಕೆ ಧಿಕ್ಕಾರ ಆಗತ್ತೆ ಹೇಳಿ ತನ್ನ ಶಿಷ್ಯನೇ ಕೊಂದ ಅಂದ್ರೆ ದೊಡ್ಡ ಸಂಗತಿ ಹೇಳಿ ಹೇಳಿಕೊಟ್ಟ ಪಾಠ. ಅದನ್ನ ತನ್ನ ಸಾವಿಗೆ ಕಾರಣ ತನ್ನದೇ ಶಸ್ತ್ರ. ಇದು ಒಂದು ಸ್ವಾರ್ಥ, ಹೆಸರಿನ ಸ್ವಾರ್ಥ, ಕೀರ್ತಿಯ ಸ್ವಾರ್ಥ. ದ್ರೋಣ ಅಂತಿಂತವರಲ್ಲಿ ಸಾಯಲಿಲ್ಲ, ಅವನ ಶಿಷ್ಯನಿಂದಲೇ ಸಾವು ಪಡೆದ, ದೊಡ್ಡ ಸಂಗತಿ ಆಗಬೇಕು ಅಂತ. ಇದೆಲ್ಲ ಸಣ್ಣ ಸ್ವಾರ್ಥದಲ್ಲಿ ಕೆಲವರು ಸೋತು ಹೋಗುವ ಕ್ರಮಗಳು. ಅದನ್ನ ದ್ರೋಣ ದೃಷ್ಟದ್ಯುಮ್ನನಿಗೆ ಪಾಠ ಮಾಡಿದ. ಇವತ್ತು ಆ ಪಾಠಕ್ಕೆ ಉತ್ತರ ಕೊಡುತ್ತಾನೆ. ಕೌರವರ ಪಾಳೆಯದಲ್ಲಿ ಸೇನಾಪತಿಗಳು ಬದಲಾಗ್ತಾನೆ ಇದ್ರು. ಸತ್ ನಂತರ ಬದಲಾಗದೆ ಅಂತ ಮತ್ತೆ ಹೆಣ ಸಿಕ್ಕಿಸುವುದ ಸೈನ್ಯಕ್ಕೆ? ಇಲ್ಲಿ ಹಾಗಲ್ಲ, ಪಾಂಡವರ ಪಾಳೆಯದಲ್ಲಿ ಒಬ್ಬನೇ ದೃಷ್ಟದ್ಯುಮ್ನ ಮಾತ್ರ, ಮೊದಲು ಯಾರನ್ನು ಎತ್ತಿ ಹಿಡಿದ್ರು ಅವನು ಕೊನೆವರೆಗೂ. ಮತ್ತು ಪಾಂಡವರು ರಾಜ್ಯಭಾರ ಮಾಡಿದ ನಂತರವೂ ಸೇನಾಪತಿ ಯಾರು ಕೇಳಿದ್ರೆ ಮತ್ತೆ ಪುನಃ ಸೇನಾನಾಯಕನಾಗಿ ದೃಷ್ಟದ್ಯುಮ್ನನ್ನೇ ಹಾಕಿಬಿಟ್ರು. ಅಲ್ಲಿ ಪಂಚಾಲದ ಕುವರ ಹಸ್ತಿನಬರದ ಗದ್ದುಗೆಯಲ್ಲಿ ಸೇನಾನಾಯಕವ ರಾಜಕುಮಾರ ಇದ್ದಾನೆ. ಪಾಂಡವರ ಮೇಲೆ ಪ್ರೀತಿ, ಅವರ ಮೇಲಿನ ಸೆಳೆತ, ಅಲ್ಲೇ ಕೂತಿದ್ದವ ಸೇನಾಪತಿ ಎಂದು ಹೇಳಿಕೊಂಡು ಮತ್ತೆ ಅವನನ್ನು ಚಚ್ಚಿ ಕೊಂದಿದ್ರು ಮುಗಿಯಿತು. ಹೋಗಿ ಅಶ್ವತ್ಥಾಮನಿಂದ ಶಿಬಿರದಲ್ಲಿ ಸತ್ತೋಗ್ತಾನೆ. ಆದರೆ ವಾಸ್ತವವಾಗಿ ಅವನನ್ನು ಮೊದಲಿಗೆ ಇಂದ್ರಪ್ರಸ್ಥದಲ್ಲಿ ಇರುವಾಗ ಸೇನಾಪತಿಯನ್ನಾಗಿ ದೊಡ್ಡ ವಿಷಯವನ್ನಾಗಿ ಮಾಡಿಕೊಂಡಿದ್ರು. ಅಂತಹ ದೃಷ್ಟದ್ಯುಮ್ನ ಎದುರು ನಿಂತಿದ್ದಾನೆ, ಅವನು ಬೆಟ್ಟು ಮಾಡಿ ತೋರಿಸ್ತಾನೆ. ದುರ್ಯೋಧನ, ನಿನ್ನ ಶಿಷ್ಯ ನಿನ್ನನ್ನು ಹೊಡಿಲಿಕ್ಕೆ ಬಂದಿದ್ದಾನೆ ನೋಡು ಅಂತ.
ಈಗ ಶಿಷ್ಯ ಮತ್ತು ಗುರುಗಳ ಭಾವ ಉಂಟವನಿಗೆ, ಅವನಿಗಿಲ್ಲ ಭಾವದ ಯೋಚನೆ ಇದೆ. ನಿನ್ನ ಶಿಷ್ಯ ಅಂತ ದೃಷ್ಟದ್ಯುಮ್ನನಿಗೆ ಹೇಳುತ್ತಾನೆ, ತಾನು ನಿನ್ನ ಶಿಷ್ಯ ಅಂತ ಹೇಳಿಕೊಳ್ಳುವುದಿಲ್ಲ ನೋಡಿ. ತಾನು ರಾಜ, ಮನುಷ್ಯನಿಗೆ ಉಪಾಧಿಗಳು ಬಂದ ತಕ್ಷಣ ಎಷ್ಟು ಜೋರಾಗ್ತದೆ ಅಂತ ಒಂದೊಂದೇ ಮದಗಳು ಬರಲಿಕ್ಕೆ ಕಾರಣ. ಯಾರಾದರೂ ತಮ್ಮ ಮಿತ್ರರು ಸಚಿವರಾಗಿ ಬಿಟ್ಟರೆ ಅವನಿಗೊಂದು ದೊಡ್ಡ ರಾಜಕೀಯದ ಮದ ಬರ್ತದೆ. ಯಾರಾದರೂ ಒಳ್ಳೆಯವರು ಅವನ ಬಂಧುಗಳು ಯಾರಾದರೂ ಒಳ್ಳೆ ತಿಳಿದವರಿದ್ದು ಬಿಟ್ಟರೆ ಇವನಿಗೆ ಪೂರ ತಿಳುವಳಿಕೆ ಬಂದಾಗೆ ದೊಡ್ಡ ಜ್ಞಾನಿಯಾಗಿ ವರ್ತಿಸ್ತಾನೆ. ಹೀಗೆ ಒಂದೊಂದೇ ಮದಗಳು, ವಿದ್ಯೆಯ ಮದ, ಅಧಿಕಾರದ ಮದ, ದುಡ್ಡಿನ ಮದ, ಅಂತಸ್ತಿನ ಮದ, ರಾಜಕೀಯದ ಮದ, ಇಂಥದ್ದೆಲ್ಲ ಮದಗಳು ಒಟ್ಟಾಗ್ತವೆ. ಹಾಗೆ ಇವನಿಗೆ ತನ್ನ ಅಧಿಕಾರದ ಮದ, ಅದನ್ನು ತಾನು ರಾಜನಾಗಿಯೇ ಇದ್ದಾನೆ. ತಾನು ಇವತ್ತು ಶಿಷ್ಯ ಅಲ್ಲ, ಅವತ್ತೊಮ್ಮೆ ಪಾಠ ಮಾಡಿದ್ದಾರೆ, ಸರಿ ಆಯಿತು, ಊಟ ಹಾಕಿದ್ದೇವೆ, ಮುಗಿಯಿತು ಇಷ್ಟೇ. ಇವತ್ತು ಶಿಷ್ಯ ಗುರುವಿನ ಸಂಬಂಧ ಅವನಿಗೆ ಕ್ಷುಲ್ಲಕ. ಈಗ ರಾಜ ಮತ್ತು ತನ್ನ ಸೇವಕ ಭೃತ್ಯ, ತಾನು ಹೇಳಿದಾಗೆ ಕೇಳುವ ಒಬ್ಬ ಸೇನಾಪತಿ ಅಷ್ಟೇ, ಒಬ್ಬ ಹತ್ತರಲ್ಲಿ ಒಬ್ಬ ಇದ್ದಾನೆ. ಆದರೆ ಅವರಲ್ಲಿ ಇರತಕ್ಕ ಗುರುಭಾವವನ್ನು ಎತ್ತಿಡಿದಿದ್ದಾನೆ. ನೋಡು, ನಿನ್ನ ಶಿಷ್ಯ ಅಂದರೆ ದುಷ್ಟದ್ಯುಮ್ನ ನಿನ್ನನ್ನು ಗುರುವಾಗಿಯೇ ನೋಡಿಕೊಳ್ಳುತ್ತಾನೆ. ನೀನು ಅವನನ್ನು ಇವತ್ತು ಸಹ ಶಿಷ್ಯ ಅಂತ ಹೇಳಿಕೊಳ್ಳುತ್ತೀಯ. ನಿನ್ನ ವೈರಿಯ ಮಗನಾದರೂ, ನಿನ್ನ ಕೊಲೆಗಾರನಾದರೂ, ಆದರೆ ಅವನು ಮಾಡುವುದೇನು ನೋಡು, ನಿನ್ನ ವಿರುದ್ಧವಾಗಿ ಪಾಂಡವರ ಸೈನ್ಯವನ್ನು ಎತ್ತಿಕಟ್ಟಿದ್ದಾನು. ಅದಕ್ಕೆ ನಾನು ಹೇಳುತ್ತೇನೆ, ಅವನು ಭಾರಿ ಬುದ್ಧಿಮಂತ ಅಂತ. ತವ ಶಿಷ್ಯೇಣ ಧೀಮತ ಅಂತ, ಅವನು ಬುದ್ಧಿಪೂರ್ವಕ ಈ ಕೆಲಸ ಮಾಡಿದ್ದು ಅಂತಾನೆ. ಚುಚ್ಚಿ ಹಾಕುವ ಕ್ರಮ ಇತ್ತು. ಯಾರನ್ನಾದರೂ ನಾವು ಚೆನ್ನಾಗಿ ಇನ್ನೊಬ್ಬರ ಮೇಲೆ ವೈರ ಬರುವಂತೆ ಮಾಡಬೇಕಾದ್ರೆ ಇಂಥ ಶಬ್ದಗಳನ್ನೆಲ್ಲ ತುರುಗಿಸ್ತಾ ಬರಬೇಕು ಅವರ ಕಿವಿಗೆ. ಭಾರಿ ಖುಷಿಯಾಗ್ತದೆ ಅವರಿಗೆ, ಕಿವಿ ಇರುವುದೇ ಕೇಳಲಿಕ್ಕೆ ಅಲ್ವಾ. ಹಾಗೆ ಅದು ಮತ್ತೊಬ್ಬರು ಸಂಗತಿ ಹೇಳಿದ್ರೆ ಇನ್ನಷ್ಟು ಖುಷಿ ಆಗ್ತದೆ ನಮಗೆ. ಆಗ ನಾವು ಮತ್ತಷ್ಟು ಮೇಲಕ್ಕೆ ಹೋಗ್ತಾ ಇದ್ದೇವೆ, ಓ ಹೌದು ಅಂತ. ಹಾಗೆ ಮಾಡ್ತಾ ಇದ್ದೇನೆ, ಅವನು ಬುದ್ಧಿಪೂರ್ವಕ ಮಾಡಿದ ಕೆಲಸ ಇದು. ಯಾರನ್ನಾದರೂ ನಿಲ್ಲಿಸಬಹುದಿತ್ತು ಸೇನಾಪತ್ಯಕ್ಕೆ, ಇಲ್ಲ ನೀವು ಒಳ್ಳೆಯ ಗುರುಗಳ, ಯಾಕೆಂದ್ರೆ ಭೀಷ್ಮ ಮುದುಕ, ಅವನು ಹೇಳಿದ್ದು ಕೇಳುವುದಿಲ್ಲ, ಮತ್ತೆ ಅವನು ವಂಶದ ಹಿರಿಯ ಕ್ಷತ್ರಿಯ ಅವ, ಆದ್ರಿಂದ ಅವನಲ್ಲಿ ತನ್ನ ಮೊಮ್ಮಕ್ಕಳು ತನ್ನ ಮಕ್ಕಳು ಹೇಳತಕ್ಕಂಥ ಪ್ರೀತಿ ಇದೆ. ಆಚಾರ್ಯರೇ, ನಿಮ್ಗೆ ಹಾಗಲ್ಲ, ನೀವು ನಮ್ಮವರಲ್ಲ, ನೀವು ಬೇರೆ, ನೀವಿಬ್ಬರಿಗೂ ಪಾಠ ಮಾಡಿದವರು ಬೇರೆ. ಹಾಗಾಗಿ ನಿಮ್ಮ ಮೇಲೆ ಬೇಕೆಂದೇ ಪಾಂಡವರು ದುಷ್ಟದ್ಯುಮ್ನನ್ನು ಇಟ್ಟಿದ್ದಾರೆ ಹೋರಾಟ ಮಾಡಲಿಕ್ಕೆ. ಇದು ಯೋಚನೆ ಮಾಡಬೇಕಾದ್ದು ಅಂದ. ಶಿಷ್ಯನಾಗಿ ಹೀಗೆ ಮಾಡುವುದು ಸರಿಯಾ? ಅದರಿಂದ ಬುದ್ಧಿಮಂತ ಅಂತೇಳಿ ಕಾಕುಸ್ವರ ಹಾಕಿದ. ಅವನು ಬುದ್ಧಿಮಂತನ? ಬುದ್ಧಿ ಇದ್ದವರು ಈ ಕೆಲಸ ಮಾಡುವುದಿಲ್ಲ, ಇದು ಒಳ್ಳೆ ಬುದ್ಧಿ ಅಲ್ಲ. ಗುರುಗಳಿಗೆ ವಿರುದ್ಧವಾಗಿ ಹೋರಾಡಲಿಕ್ಕೆ ಎದುರು ನಿಲ್ಲುವುದು ಎನ್ನುವುದು ಅತ್ಯಂತ ನೀಚತನ ಅದು. ಅದರಿಂದ ಕೆಟ್ಟ ಬುದ್ಧಿಯವನವನು ಅಂತೇಳಿ ಮತ್ತೆ ಅದರಲ್ಲಿ ತಾನು ಕಾಕುಸ್ವರವನ್ನು ತುಂಬಿಸಿ ತಾನು ಮಾತ್ರ ಶಿಷ್ಯ ಅಲ್ಲ ಅಂತ ದೂರ ನಿಂತು ತಾನು ರಾಜ ಇದ್ದೇನೆ, ನೀವು ಗುರು ಶಿಷ್ಯರು ನೋಡಿ ಏನು ಹೋರಾಡಿಕೊಳ್ಳುತ್ತೀರಿ, ಸ್ವಲ್ಪ ಯೋಚನೆ ಮಾಡಿ ಅಂತ. ಪಶ್ಯೇತಾಂ ಪಾಂಡವಪುತ್ರಾಣಾಂ ಆಚಾರ್ಯ ಮಹತೀಂ ಚಮೂಂ ವ್ಯೂಢಾಂ ದ್ರುಪದ ಪುತ್ರೇಣ ತವ ಶಿಷ್ಯೇಣ ಧೀಮತ. ಶಿಷ್ಯ ಆಗಬೇಕಾದ್ರೆ ಆ ಸೊತ್ತನ್ನು ಉಳಿಸಿಕೊಳ್ಳಬೇಕು. ಶಿಷ್ಯ ಅಂದ್ರೆ ಹಾಗೆ ಶಿಷ್ಯತೆ ಅಂತ. ಗುರುವಿನ ಸಂಗತಿ ಮುಂದೆ ಉಳಿಯುವಂಥದ್ದು ಯಾರಿಂದಲೂ ಅವನು ಶಿಷ್ಯ. ನೀನು ಗುರುವಾಗಿ ಏನವನಿಗೆ ಕೊಟ್ಟಿದ್ದೀಯಾ ಅದನ್ನು ಅವನು ಉಳಿಸುವುದಿಲ್ಲ. ಯಾಕೆಂದರೆ ಗುರುವನ್ನೇ ಅಳಿಸ್ಲಿಕ್ಕೆ ಹೋಗಿದ್ದಾನೆ, ಎಂತ ಶಿಷ್ಯ ಅವ ಅಂದರೆ ನಿನ್ನಲ್ಲಿ ಕೋಪ ಉಕ್ಕೇರಬೇಕು. ಹೌದು, ಹೇಳಿಕೊಟ್ಟದ್ದು ಉಳಿಸ್ಲಿಕ್ಕೆ ಶಿಷ್ಯ ಇರುದು. ಶಿಷ್ಯ ಏನು ಮಾಡ್ತಾನೆ, ಇನ್ನೊಂದಿನ ಗುರು ಆಗ್ತಾನೆ, ಮತ್ತೊಬ್ಬರಿಗೆ ಹೇಳಿಕೊಡ್ತಾನೆ. ನಿಮ್ಮ ಶಿಷ್ಯ ಹಾಗಲ್ಲ, ಶಿಷ್ಯ ಗುರುವಿಗೆ ತಿರುಮಂತ್ರ ಹಾಕ್ತಾನೆ, ನೀವು ಹೇಳಿಕೊಟ್ಟದ್ದನ್ನು ನಿಮ್ಮ ಮೇಲೆ ಪ್ರಯೋಗ ಮಾಡಿ ಕೊಲ್ತಾನೆ. ಆದ್ರಿಂದ ಗುರುಗಳೇ ಒಮ್ಮೆ ನೋಡಿ, ಈಗ ನೋಡಿ ಅಂದರೆ ಮತ್ತೆ ತಿರುಗಿಸಿ ನೋಡಿ. ಧೀಮತ ಪಶ್ಯ, ನೀವು ಬುದ್ಧಿಮಂತಿಕೆಯಿಂದ ನೋಡಬೇಕೀಗ. ನಿಮ್ಮ ಶಿಷ್ಯರಿಗೆ ಸರಿಯಾದ ಉತ್ತರವನ್ನು ಕೊಡಲಿಕ್ಕೆ ಪಾಂಡು ಮಕ್ಕಳ ಏನೊಂದು ದೊಡ್ಡ ಸೈನ್ಯ ಇದೆ, ನಮ್ಮನ್ನು ನುಂಗಿ ಹಾಕಲಿಕ್ಕೆ ಬಂದಿರತಕ್ಕ ಸೈನ್ಯಕ್ಕೆ ಪ್ರತ್ಯುತ್ತರ ಅವರು ನುಂಗದಂತೆ ಮಾಡಲಿಕ್ಕೆ ನೀವು ಕೊಡಬೇಕು ಅಂತ ಆಚಾರ್ಯ ಅಂತ ಕರೀತಾನೆ. ಆಚಾರ್ಯ ಅಂದರೆ ದಾಟಿಸುವವ ಅಂತ ಅರ್ಥ ಇಲ್ಲಿ ಪ್ರಧಾನವಾಗಿ. ಹಾ, ಚರಗತೌ ದಾತುವಿನಲ್ಲಿ ನಮಗೆ ನೀನು ಆಚೆ ದಡವನ್ನು ಎಳ್ಕೊಂಡು ಹಾಕಬೇಕು. ಆಚ ಆರ್ಯ ಅಂತ, ಆಚೆ ದಡಕ್ಕೆ ನಮ್ಮನ್ನು ಎಳೆದೊಯ್ಯುವ ತಾಕತ್ತು ನಿಮಗೆ ಉಂಟು, ಅದನ್ನು ನೀವು ಮಾಡಿಕೊಡಿ. ಇವತ್ತು ನಾವು ಅವರೆದುರು ಸೋಲ್ತಾ ಇದ್ದೇವೆ ಅಂತ ದುರ್ಯೋಧನ ಓಡಿ ಬಂದವನೇ ಗುರುಗಳ ಹತ್ತಿರಕ್ಕೆ
ಗುರು ಅಂತ ಕರೆಯದಿದ್ರು ಆಚಾರ್ಯ ಅಂತ ಕರೆದು. ಆಚಾರ್ಯ ಅಂದ್ರೆ ನಮ್ಮನ್ನು ಆಚೆ ಹಾಕಿಬಿಡಿ, ಏನಾದರೂ ಉದ್ಧಾರ ಮಾಡಿ ಎನ್ನುವ ಅಂಬೋಣದಂತೆ ತನ್ನ ಶಿಷ್ಯನ ಪರಾಕ್ರಮದ ಎದುರು ಗುರುಗಳು ಹೇಗೆ ತತ್ತರಿಸ್ತಾರೆ ನೋಡುವ ಅಂತ. ತಾವು ಅಧೀರರಾದ ತಕ್ಷಣ ಇನ್ನೊಬ್ಬರನ್ನು ಅಧೀರಗೊಳಿಸುವುದು ನಮ್ಮ ಕ್ರಮ ಯಾವತ್ತು. ಹಾಗೆ ಒಬ್ಬ ಬಿದ್ದುಕೊಂಡಿದ್ರೆ ಇನ್ನೊಬ್ಬ ಬೀಳಬೇಕು, ಆಗ ಅವನಿಗೆ ಖುಷಿ, ತಾನು ಬಿದ್ದದ್ದು ಹೆಚ್ಚು ಅಲ್ಲ ಅಂತ. ಒಬ್ಬ ಶಾಲೆಗೆ ತಡ ಬಂದದ್ದು ನೋಡಿದ್ರೆ ಅದರ ಆಚೆಗೆ ಇನ್ನೊಬ್ಬ ಬಂದ್ರೆ ಅವನಿಗೆ ಭಾರಿ ಖುಷಿ ಆಗುತ್ತೆ, ನಾನು ಮಾತ್ರ ಅಲ್ಲ ಅವನು ಬರ್ತಾನೆ ಅಂತ. ಹಾಗೆ ಇವನಿಗೆ ನಾನು ಮಾತ್ರ ಅಲ್ಲ, ಇನ್ನೊಬ್ಬರು ನಿಮಗೆ ವಿರೋಧ ಮಾಡಲಿಕ್ಕೆ ನಿಂತಿದ್ದಾನೆ ನಿಮ್ಮ ಕೊಲೆಗೆ, ಸ್ವಲ್ಪ ಯೋಚನೆ ಮಾಡಿಕೊಳ್ಳಿ ಅಂತ ಗುರುಗಳನ್ನು ದ್ರೋಣರನ್ನು ಸಹ ನಲುಗಿಸ್ತಾ ಇದ್ದಾನೆ ಶ್ರೀಕೃಷ್ಣ. ಅರ್ಪಣಮಸ್ತು.